12-13ರಲ್ಲಿ 1700 ರೂಪಾಯಿ ಇತ್ತು ಎಫ್ ಆರ್ ಪಿ. ಆದರೆ ಇಳುವರಿ ಎಷ್ಟಿತ್ತಪ್ಪ ಅಂತಂದ್ರೆ 9.5 ಇತ್ತು. ಇದು ಎಲ್ಲಿವರೆಗೆ 9.5 ಇತ್ತು ಅಂದ್ರೆ 17-18ರವರೆಗೂ ಮುಂದುವರ್ಕೊಂಡು ಹೋಗಿತ್ತು. 17-18ರಲ್ಲಿ 2550 ರೂಪಾಯಿ ಒಂದು ಟನ್ಗೆ, 9.5 ಇಳುವರಿ. 18-19ರಿಂದ 10 ಇಳುವರಿ ಅಂತ ಮಾಡಿದ್ರು. ಇದು 21-22ರವರೆಗೂ ಕೂಡ 10% ಇಳುವರಿ ಇತ್ತು. ಈಗ ಎಷ್ಟು ಮಾಡಿದ್ದಾರೆ ಎ ಎಸ್ ಪಾಟೀಲ್? 10.25. ರೇಟ್ ಎಷ್ಟು ಹೆಚ್ಚು ಮಾಡಿದ್ದಾರೆ? 2900 ರೂಪಾಯಿ ಇತ್ತು ಹೋದ ಸಾರಿ, 150 ರೂಪಾಯಿ ಜಾಸ್ತಿ ಮಾಡಿದ್ದಾರೆ, 3050 ರೂಪಾಯಿ ಆಯಿತು. ಒಂದು ಕಡೆ ರಿಕವರಿನೂ ಹೆಚ್ಚು ಮಾಡಿದ್ರಿ, ಆಮೇಲೆ 150 ರೂಪಾಯಿ ಕೊಟ್ಟಿದ್ದೀವಿ ಅಂತ ರೈತರಿಗೆ 150 ರೂಪಾಯಿ ಒಂದು ಟನ್ಗೆ ಎಫ್ ಆರ್ ಪಿ ಕೊಟ್ಬಿಟ್ಟಿದ್ದೀವಿ ಅಂತ ಅದನ್ನು ಬೇರೆ ಪ್ರಚಾರಕ್ಕೋಸ್ಕರ ಹೇಳ್ಕೊಳ್ಳೋಕೆ ಶುರು ಮಾಡಿದ್ರಿ. ತೆಲಂಗಾಣದಲ್ಲಿ ಎಷ್ಟಿದೆ ಗೊತ್ತಾ ಕಬ್ಬನ್ ರೇಟು? 9% ಇಳುವರಿ ಇದ್ರೆ 3200 ರೂಪಾಯಿ ಕೊಡ್ತಾರೆ. ತಮಿಳ್ನಾಡಿನಲ್ಲಿ 9.5ರಷ್ಟಿದ್ರೆ 3500 ರೂಪಾಯಿ ಕೊಡ್ತಾರೆ. ಅದ್ರ ಮೇಲೆ 190 ರೂಪಾಯಿ ಇನ್ಸೆಂಟಿವ್ ಅಂತ ಕೊಡ್ತಾರೆ ತಮಿಳ್ನಾಡಿನಲ್ಲಿ. ಪಂಜಾಬ್ನಲ್ಲಿ 3800 ಕೊಡ್ತಾರೆ. ಉತ್ತರ ಪ್ರದೇಶದಲ್ಲಿ 3500 ಕೊಡ್ತಾರೆ. ಗುಜರಾತ್ನಲ್ಲಿ 4400 ರೂಪಾಯಿ ಕೊಡ್ತಾರೆ. ನಾವು ಕೊಡೋದು 3050 ರೂಪಾಯಿ. ನಮ್ಮ ಸಕ್ಕರೆ ಮಂತ್ರಿಗಳು ಹೇಳಿದ್ದಾರೆ 50,000 ರೂಪಾಯಿ ನಾವು ಜಾಸ್ತಿ ಕೊಡ್ತೀವಿ, ಯಾಕಂದರೆ ಇಥೆನಾಲ್ನಲ್ಲಿ ವಿದ್ಯುತ್ ಉತ್ಪಾದನೆಯಲ್ಲಿ ಅವರು ಅದರಲ್ಲೂ ಪಾಲ್ಬೇಕು ಅಂತ ರೈತರು ಕೇಳ್ತಾ ಇದ್ದಾರೆ, ಅದಕ್ಕೋಸ್ಕರ 50 ರೂಪಾಯಿ ಜಾಸ್ತಿ ಕೊಡ್ತೀವಿ ಅಂತ ಹೇಳಿದ್ದಾರೆ.